ಸಂಕಷ್ಟದ ಸಮಯದಲ್ಲಿ ನೆರವಿಗೆ ಧಾವಿಸುವ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ತಹಶೀಲ್ದಾರ್ ಕೆಆರ್ ಶ್ರೀನಿವಾಸ್ ತಿಳಿಸಿದರು. ಕೋವಿಡ್ನಿಂದ ಮೃತಪಟ್ಟವರ ಕುಟುಂಬಗಳಿಗೆ ರೆಡ್ ಕ್ರಾಸ್ ಸಂಸ್ಥೆ ಕೊಡುಗೆಯಾಗಿ ನೀಡಿದ ದಿನಸಿ ಕಿಟ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ಸಮಾಜಮುಖಿ ಕೆಲಸಗಳ ಮೂಲಕ ರೆಡ್ ಕ್ರಾಸ್ ಅಂತಾರಾಷ್ಟೀಯ ಮಟ್ಟದಲ್ಲಿ ಹೆಸರಾಗಿದ್ದು ಮಾದರಿಯಾಗಿದೆ. ಸಮಾಜದಲ್ಲಿ ಆಸಕ್ತರು ನೊಂದವರ ನೆರವಿಗೆ ನಿಲ್ಲುವುದು ಅಗತ್ಯವಾಗಿದ್ದು ಇದರಲ್ಲಿ ತೊಡಗಿಸಿಕೊಂಡಿರುವ ರೆಡ್ ಕ್ರಾಸ್ ಪದಾಧಿಕಾರಿಗಳ ನಡೆ ಅಭಿನಂದನೀಯ ಎಂದರು. ಅರಕಲಗೂಡು ತಾಲೂಕಿನ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಎಲ್ಲ ನಿರ್ದೇಶಕರು, ವಿವಿಧ ಪದಾಧಿಕಾರಿಗಳು ಬಂದು ಏನು ಕೋವಿಡ್ನಿಂದ ನೊಂದಂತ ಕುಟುಂಬಗಳಿಗೆ ತಮ್ಮ ಕೈಲಾದಂತಹ ಒಂದು ಕಿಟ್ಟನ್ನು ನೀಡೋದ್ರ ಮುಖೇನ ಸಹಾಯವನ್ನು ಮಾಡ್ತಾ ಇದ್ದಾರೆ. ರೆಡ್ ಕ್ರಾಸ್ ಸಂಸ್ಥೆ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಇಡೀ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಕೋವಿಡ್ ಸಂದರ್ಭ ಅನೇಕ ನೆರವನ್ನು ನೋಡಿದೆ. ಈಗಲೂ ಕೂಡ ಈ ಒಂದು ಕಿಟ್ಟನ್ನು ನೀಡ್ತಾ ಇರೋದು ಒಂದು ಪ್ರಶಂಸನೀಯ ಸಂಗತಿ. ಸಮಾಜದಲ್ಲಿ ಈ ರೀತಿ ಅಶಕ್ತರಿಗೆ ಅವಶ್ಯಕತೆ ಇರುವಂತವ್ರಿಗೆ ಸಹಾಯ ಮಾಡೋದ್ರ ಮುಖೇನ ಒಬ್ಬ ವ್ಯಕ್ತಿ ಹೆಚ್ಚು ಆತ್ಮ ಸಂತೋಷವನ್ನು ಕಾಣಬಹುದು ಅನ್ನೋದನ್ನ ಅಧಿಕಾರ ಸಂಸ್ಥೆ ಮಾದರಿಯಾಗಿ ಹೆಚ್ಚು ಸಹಾಯ ಮಾಡ್ತಾ ಇದೆ. ಹೆಚ್ಚು ಹೆಚ್ಚು ಸಮಾಜದಲ್ಲಿ ಇಂಥ ಕೆಲಸಗಳು ನಡೀಲಿ. ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಸಹಾಯ ಮಾಡುವಂಥದ್ದನ್ನ ಶಕ್ತರು ಅಶಕ್ತರಿಗೆ ಮಾಡುವಂಥ ಸಹಾಯ ಮಾಡುವಂಥ ಕೆಲಸ ಹೆಚ್ಚೆಚ್ಚಾಗಲಿ ಅಂತ ಆಶಿಸ್ತಾ, ಈ ಒಂದು ಒಳ್ಳೆ ಕೆಲಸವನ್ನ ಸಮಾಜಕ್ಕೆ ಅನುಕೂಲವಾಗುವಂತ ಕೋವಿಡ್ನಿಂದ ನೊಂದಂತ ಕುಟುಂಬಗಳಿಗೆ ನೆರವಾಗ್ತಕ್ಕಂಥ ಕೆಲಸ ಮಾಡ್ತಾ ರಕ್ಷಾ ಸಂಸ್ಥೆಯನ್ನ ಅಭಿನಂದನೆಯನ್ನ ನಾನು ಎಲ್ಲ ಪತ್ರಕರ್ತರು ಮತ್ತು ಎಲ್ಲ ಅರ್ಕಲಗೂಡಿನ ನಾಗರಿಕರ ಪರವಾಗಿ ವಿಶೇಷ ಅಭಿನಂದನೆಗಳನ್ನ. ಈ ಸಂದರ್ಭದಲ್ಲಿ ಸಂಸ್ಥೆಯ ತಾಲೂಕು ಘಟಕದ ಸಭಾಪತಿ ವಿಎ ನಂಜುಂಡಸ್ವಾಮಿ, ಕಾರ್ಯದರ್ಶಿ ಶಾಂತರಾಜ್, ನಿರ್ದೇಶಕರಾದ ಪಿವಿ ವಿರೂಪಾಕ್ಷ, ಎಜಿ ರಾಮಚಂದ್ರ, ಲಭುನಾರಾಮ್, ಪಿ ನಾಗೇಂದ್ರ ಪ್ರಸಾದ್, ಪ್ರವೀಣ್ ಕುಮಾರ್ ಇದ್ದರು.